راجل ناصر شتي مام ادي مورو اوه سكر هاي ده بوش ترك اوه ين لشمي دينيش اورو منچكه مورادينا تنكتورو رزكر بيديو ಅನುಭವ ವಸ್ತ್ರು ಬಹಳ ಅನುಭವ ವಸ್ತ್ರು ಬಿಡಿ ನೀವು ಸಾಗ ಮುಖಾಂತರ ಅಷ್ಟೇ ಸರ್ ಮಂಚಕ್ ಮಾಡಿ ಕರ್ಕೊಂಡು ಆದ್ರೆ ನೀವೇನ್ ಕಡಿಮೆನಾ ಓಲ್ಡ್ ರೋಮಿಯೋ ನಿಮ್ಮ ಅಭಿನಯದ ಮುಖಾಂತರ ಮೂರು ಚಿತ್ರಕ್ಕೆ ಮರ್ಯಾದೆ ತಂದ್ಕೊಟ್ಬಿಟ್ರಲ್ಲ ಸರ್ ಅದಿರ್ಲಿ ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ ಹಿಂಗೆ ಸ್ಟ್ರೀಟ್ ಕಡೆ ಹೋಗ್ತಾ ಇದೆ ಪೋಸ್ಟರ್ ಎಲ್ಲ ಆಯ್ತಲ್ಲ ನೋಡ್ಕೊಡ ಅದೇ ಬಂದೆ ಸಾಕ ಪೋಸ್ಟರ್ ಹಾಕಿದ್ದೀರಲ್ಲ ನೋಡ್ತಾ ಇದ್ದೀನಿ ನಾನು ಪೋಸ್ಟರ್ ನೋಡ್ತಾ ಇದೆ ಸರಿ ಒಂದ್ ನಿಮಿಷ ಬಹಳಷ್ಟು ಮಾತಾಡ್ಬೇಕು ಇದ್ರ ಬಗ್ಗೆ ಕೂತ್ಕೊಳ್ಳೋಣವೇ ಟೀ ಕೊಡ್ರಿ ಒಂದು ಮೂರು ಹದಿಮೂರು ಎಲ್ಲೋದ್ರು ಕೂಡ ಹದಿಮೂರು ಮರಿಬಾರ್ದು ಅದನ್ನ ಹದಿನೈದಕ್ಕೆ ಬಿಡಿದೆ ಅಲ್ಲ ಲಕ್ಷ್ಮೀದೇಶ್ ಅವ್ರೆ ಹಾಡು ಹಿಂದ್ರಿ ಸಖತ್ತಾಗಿ ವೈರಲ್ ಆಗ್ಬಿಡಿದೆ ಕೇಳಿದಾಗಲೆಲ್ಲ ಕುಡಿಬೇಕು ಕುಡಿಬೇಕು ಅನ್ಸತ್ತೆ ನಿಜವಾಗ್ಲು ಈ ಸಿನಿಮಾ ಬಿಡುಗಡೆ ತಯಾರಿ ಹೆಂಗ್ ನಡೀತಾ ನಿಮ್ಗೆ ಯಾರು ಗೊತ್ತಾ ಅದೇನಪ್ಪ ಸಿನಿಮಾನೂ ಸಸ್ಪೆನ್ಸ್ ತಯಾರಿ ಬಗ್ಗೆನೂ ಸಸ್ಪೆನ್ಸ್ ಆಗಿದೆ ನಡೀತಾ ಇದೆ ಓಕೆ ಸರ್ ಏನ್ ಸರ್ ಇದು ನೀವು ನೋಡಿ ಡೈರೆಕ್ಟ್ ನಮಸ್ಕಾರ ಬನ್ನಿ ಏನ್ ಸರ್ ತಾವ್ ಇಲ್ಲಿ ಮೊದಲು ಟೀ ತಗೊಳ್ಳಿ ಅಯ್ಯೋ 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 ಈ ಸಿನಿಮಾ ರೀ ಟೀ ಕೊಡೋದಕ್ಕೆ ಬಾಕಿ ಇತ್ತು ಮಗಾಸೆ ಪೂರೈಸ್ಕೊಡಿ ಈ ತರ ಸಸ್ಪೆನ್ಸ್ ನೀವೇ ಸಿನಿಮಾಗೆ ಡೈಲಾಗ್ ಹೇಳಿದ್ರು ನೀವಿಲ್ಲ ಅಂದ್ಮೇಲೆ ಈ ನಮ್ ಸಭೆ ಅಪೂರ್ಣ ಸರ್ ಕುತ್ಕೊಂಡ್ ಬಿಟ್ಟಿದ್ರ ಕುತ್ಕೊಂಡ್ಬಿಟ್ಟು ಜೈ ಶ್ರೀರಾಮ್ ಹಿಂಗೆ ಬರ್ತಿದ್ದೆ ಸರ್ ಈ ಕಡೆ ನೋಡ್ಕೊಂಡೋಗ ಅಂತ ಏನು ಪೋಸ್ಟರ್ ಎಲ್ಲ ಹಾಕಿದ್ರು ಅದ್ಮೂರು ಸಿನಿಮಾದು ನಾಳೆಗೆ ರಿಲೀಸ್ ಇದೆ ಅಲ್ಲ ಏನ್ ಏನು ಅಂತ ನೋಡ್ಕೊಳೋಣ ಅಂತ ಬಂದೆ ನೀವೆಲ್ಲ ಅಲ್ಲಿಗೆ ಭೇಟಿಗೆ ಮಾಡೋಣ ಸಿಕ್ಕಿದ್ರಿ ಏನ್ ನಿಮ್ ಭಾಷೆ ಹಿಂಗೆ ಆಗೋಯ್ತು ನೀವ್ ಇರೋದು ಹಿಂಗೆ ಈ ಸಿನಿಮಾಗೆ ಬಂದ್ಮೇಲೆ ಹಿಂಗೆ ಆಗೋಗಿದೆ ಸರ್ ಕ್ಯಾರೆಕ್ಟರ್ ಅಲ್ಲಿ ಇದೀರಾ ಇನ್ನೊಂದಂಗೆ ವೆರಿ ಗುಡ್ ಅಲ್ಲ ಈ ಸಿನಿಮಾಲಿ ನೀವು ಬರ್ತೇವೆ ಜೈಸಿಂಗ್ ಅವ್ರು ಬರ್ತಿರೋ ಡೈರೆಕ್ಟ್ಸ್ ಹೊಡಿದಾರೆ ಇದೇ ಪಂಚಿಂಗ್ ಯಾಕಂದ್ರೆ ಶ್ರುತಿಯಮ್ಮ ಅವರು ಈ ಪಾಠ ಬರ್ತಿರ್ತಕ್ಕಂಥ ಎಲ್ಲ ಡೈಲಾಗ್ಸ್ ಹೊಡಿದಾರೆ ಅದ್ಭುತವಾಗಿದೆ ಅಂದ್ರೆ ಒಂದೊಂದು ಡೈಲಾಗ್ಸ್ ಕೂಡ ತುಂಬಾ ಅನುಭವಿಸಿ ಬರ್ತಿದ್ದಾರೆ ಇವರು ಕೂಡ ಅದನ್ನ ತಕ್ಕ ಕ್ಯಾರೆಕ್ಟರ್ ತಕ್ಕ ಜೀವ ಕೊಟ್ಟಿದ್ದಾರೆ ಸಹಿರಾಬಾದ್ ಅನ್ನೋದು ಈ ಸಿನಿಮಾ ನೋಡ್ಬೇಕು ಅಂದ್ರೆ ಅವ್ರ ಡೈರೆಕ್ಟ್ ಅಲ್ಲಿ ನೋಡ್ಬೇಕು ಮತ್ತೆ ಶ್ರುತಿಯಮ್ಮ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಡಿನರಿ ಒಂದು ಅದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾರೆ ಪಂಚಾಮೃತ ಅನ್ಸ್ತಾನ ಆ ತರ ನಿಮ್ಗೆ ಒಂದು ಫೀಲ್ ಆಗುತ್ತೆ ಕ್ಯಾರೆಕ್ಟರ್ ಅಷ್ಟು ಚಾಲೆಂಜಿಂಗ್ ಆಗಿದೆ ಆ ತರ ಇದೆ ಜೈಸ್ವಾನ್ ಸರ್ ಡೈರೆಕ್ಟರ್ ಸರ್ ಎಲ್ಲಾ ಕಡೆಗೂ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ ಒಳ್ಳೊಳ್ಳೆ ಡೈಲಾಗ್ ಗಳಿದೆ ಸಿನಿಮಾದಲ್ಲಿ ಅಂತ ಒಂದು ಡೈಲಾಗ್ ನಿಮ್ಗೆ ಇಷ್ಟ ಆಗಿರೋದೇ ಸರ್ ನಿಮ್ ಬಾಯಲ್ಲೇ ಕೇಳ್ಬೇಕು ನಾವು ಒಂದು ಡೈಲಾಗ್ ಇದೆ ಓ ಬಹುತ್ ಅಚ್ಚ ಡೈಲಾಗ್ ಓ ಶ್ರುತಿ ಮೇಡಮ್ ಡೈಲಾಗ್ ಓ ಕ್ಯಾ ಜಿ ತುಮೇ ತುಮಾರ ದಿಮಾಗ್ ಮೇ ಬುದ್ಧಿ ಏಕಿ ಗೊಬ್ಬರ ಕಿಸ್ಮತ್ ಬಾಗಿಲ್ಗೆ ಬಡ್ದಾಗ ಪುರ್ಸದ್ಗೆ ಇಲ್ಲ ಅಂತಾರೆ ಕ್ಯಾ ಜಿ ತುಮೇ ಅಮರ 13 ಮೂವಿ ಕಿಸ್ಮತ್ ನಾಳೆಗೆ ಬಾಗಿಲ್ಗೆ ಬಿಡ್ತಾ ಇದೆ ಆಮೇಲೆ ಪುರ್ಸತ್ತೀನಿ ಅಭಿ ಪ್ರಮೋಷನ್ ಡೈರೆಕ್ಟ್ ಬಂದು ಕಂಪೋಸ್ ಮಾಡ್ಬೇಕಾದ್ರೆ ಆ ಲೈಟಿಂಗ್ಸ್ ಎಲ್ಲ ಮಾಡಾದ್ಮೇಲೆ ಆ ಡೈರೆಕ್ಟ್ನ ಬಂದು ಹೆಲ್ಪ್ ಮಾಡ್ತಾ ಇರೋದು ಶ್ರುತಿ ಅವ್ರನ್ನ ಮಾಡಾದ್ಮೇಲೆ ಇಬ್ರು ಎಂಜಾಯ್ ಮಾಡ್ತಿದ್ರು ನಾವು ಬರ್ದಿರೋ ಡೈರೆಕ್ಟ್ಸ್ ಮೇಲೆ ಯಾರೋ ನಾಗಣ್ಣ ಮತ್ತೆ ಶ್ರುತಿ ಅವರು ಅಂದ್ರೆ ಅದು ಒಳಗಡೆ ಇನ್ವಾಲ್ವ್ಮೆಂಟ್ ಅಂದ್ರೆ ನಾರ್ಮಲ್ ಆಗಿ ಕನ್ನಡ ಹೇಳೋದು ಬೇರೆ ಆದ್ರೆ ಉರ್ದು ಮಿಶ್ರಿತ ಕನ್ನಡ ಹೇಳ್ತೀವಲ್ಲ ತುಂಬಾ ಕಷ್ಟ ಇದೆ ಅದನ್ನ ಪರ್ಫೆಕ್ಟ್ ಆಗೋದಕ್ಕೆ ಬಿಡ್ತಾರಲ್ಲ ಆಮೇಲೆ ನನಗೆ ಓಕೆ ಆಯ್ತು ಅಂದ್ರೂ ಕೂಡ ಇಲ್ಲ ಡೈರೆಕ್ಟರ್ ಸಾಬ್ ನೀನು ಒಂದೊಂದು ಒಂಬೋಲ ಬೇಡ ಒಂಬೋಲ ಬೇಡ ಅಂತ ಹೇಳಿದ್ರು ಅಷ್ಟು ಖುಷಿ ಕೊಡ್ತಿದ್ರು ನನಗೆ ನಿಜವಾಗ್ಲು ನನ್ಗೆ ಒಂಥರ ಈ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಒಂದೊಂದು ಸೀನ್ ಅಲ್ಲೂ ಒಂದು ಶಾರ್ಟ್ ಕೂಡ ಎಂಜಾಯ್ ಮಾಡ್ತಿದ್ದೆ ನಾನು ಏನ್ ದಿನೇಶ್ ಹಂಡ್ರೆಡ್ ಪರ್ಸೆಂಟ್ ನಾವು ಡೈಲಾಗ್ ಕೊಡಕ್ಕೆ ಹೋದಾಗ ಸುತ್ತಿಗೆ ಅವ್ರು ಕೊಡ್ತಿದ್ದಂತ ಫೀಡ್ಬ್ಯಾಕ್ ಇದೆಯಲ್ಲ ಅವಾಗ ನಮ್ಗೆ ಗೊತ್ತಾಗ್ತಿತ್ತು
ಈ ಡೈಲಾಗ್ ತಾಕತ್ತು, ಈ ಸಿನಿಮಾ ಸ್ಕ್ರೀನ್ ಪ್ಲೇ ತಾಕತ್ತು ಏನಿದೆ ಅಂತ. ಈಗ ಹೇಗೋ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾ ಜನಕ್ಕೆ ತಲುಪಿದ್ರೆ ಅದರ ಅಷ್ಟು ಖುಷಿ ಬೇರೆ ಇರಲಿಲ್ಲ. ಓ ಸಸ್ಪೆನ್ಗೆ ಇರೋ ನಮ್ದಕ್ಕೆ ಕೇಳ್ತಿದ್ದೀರಾ, ಚಿಕ್ಕದೊಂಗೆ ದೊಡ್ಡದೊಂಗೆ ಅಂತ ಇಲ್ಲಿ ಅಡುಗೆ ಬರ್ತಿಲ್ಲ ಬಿಡಿ ಓಲಿ ಬಿಡಿ. ನೀವು ಅಲ್ಲಿ ಹಾಡಲ್ಲಿ ಇಂಕಿ ಇಂಕಿ ನೋಡ್ತಿಲ್ಲ? ಅಲ್ಲ ಸರ್, ಡೈರೆಕ್ಟ್ ಚಾನ್ಸ್ ಕೊಟ್ಟರು, ಸಿರ್ಫ್ ಇಣಕಿ ಇಣಕಿ ನೋಡಿದೀನಿ ಅಷ್ಟೇನೆ. ನೀವು ಹೇಳೋದು ನೋಡಿದ್ರೆ ನಾನೇ ಡಾನ್ಸ್ ಮಾಡ್ದಂಗೆ ಐತಿ. ಇಲ್ಲಿ ಡಾನ್ಸ್ ಮಾಡಿದ್ದು ನಾನಲ್ಲ, ಎಮ್ಮ ಎಲ್ಲರ ಗ್ರೇಟ್ ರಾಜಣ್ಣ ಸರ್, ಸೂಪರ್ ಸ್ಟೆಪ್ ಹಾಕಿರೋದು ಅವರು. ಈ ಥರ ಸಕ್ಕದಾಗಿದೆ ಮಾತ್ರ ನಿಜವಾಗ್ಲೂ, ಎವ್ರಿ ಬಡಿ ಸೇರಿಸಿ ಸೂಪರ್ ಬಂತಿಲ್ಲ ಸರ್. ಹೇಳಿದ್ರೆ ನಿಜ, ಅಲ್ಲಿ ಮಾಡಬೇಕಾದ ಸನ್ನಿವೇಶ ಹೇಗೆ ಅಂತಂದ್ರೆ, ಆಕ್ಚುಲಿ ರಾಜಣ್ಣ ಅವರಿಗೆ ಪರ್ಟಿಕ್ಯುಲರ್ ಸೀನ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡ್ತಾರೆ. ಬಟ್ ಅವಾಗ ಅವ್ರು ಬಂದ ಇನ್ವಾಲ್ವ್ಮೆಂಟ್ ಆ ಸಿನಿಮಾ ಏನಾದ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಆಕ್ಚುಲಿ ಬಂದು ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು ಅಷ್ಟೇ. ಆ ಗಮನಿಸ್ಬೇಕಾದ್ರೆ ಯಾವ ಥರ ಬರುತ್ತೆ, ಯಾವ ಥರ ಹೋಗುತ್ತೆ, ಸಾಂಗ್ ಯಾವ ಥರ ಬರುತ್ತೆ, ಎಂಜಾಯ್ ಮಾಡ್ತಿದ್ರು. ಆ ಎಂಜಾಯ್ ಮಾಡ್ತಿರೋದೇ ನಾನು ಪ್ಲೇಸ್ಮೆಂಟ್ ಆಗಿ ಇಟ್ಕೊಂಡೆ ಮಾಡಿದೆ, ಅಣ್ಣ ಆಡ್ತೀರಾ ಅಂತ ಅಂದೆ. ಅಗಸ್ಟ್ ಮೂಮೆಂಟ್ ಅಂದೆ ಬಂದು, ಆ ಮೂಮೆಂಟ್ ಅಂದ್ರೆ ಸ್ಮಾಲ್ ಸಿಂಪಲ್ ಮೂಮೆಂಟ್ ಅಂದೆ. ಆ ಕಲಾವಿದ್ರು ನೋಡಿ ಇನ್ವಾಲ್ವ್ಮೆಂಟು, ಆ ಇನ್ವಾಲ್ವ್ಮೆಂಟ್ಗೆ ನಾನು ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಗ್ರೇಸ್ಫುಲ್ ಇದೆ ಅದು ಮೂಮೆಂಟ್, ನಾವು ಇನ್ನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಈ ಥರ ಮಾಡಿದ್ ಇಷ್ಟೇ ಇದ್ರು ಕೂಡ ಟಕ್ ಟಕ್ ಲಾಸ್ಟಿಗೆ ಏನು ಮಾಡ್ತಾರೆ ಇನ್ವಾಲ್ವ್ಮೆಂಟ್ ಹೇಳ್ತೀನಿ ನಾನು. ಒಂದು ಆಕ್ಟಿಂಗ್ ಅಂತ ಬಂದಾಗ ದೊಡ್ಡ ಕುಟುಂಬದವರು ಆಕ್ಟಿಂಗ್ ಅಂತ ಬಂದಾಗ ಏನು ಮಾಡ್ತಾರೆ, ಆ ಇನ್ವಾಲ್ವ್ಮೆಂಟ್ ಇವತ್ತಿಗೂ ನಮ್ಗೆ ತುಂಬಾ ಎನರ್ಜಿ ಕೊಡುತ್ತೆ ನಮಗೆ. ತುಂಬಾ ಖುಷಿಯಾಯ್ತು ನಾನು ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ. ಇವತ್ತು ಆ ಸ್ಟೆಪ್ಸ್ ಜೊತೆಗೆ ಆ ಎಕ್ಸ್ಪ್ರೆಷನ್ ಕಣ್ಣಲ್ಲಿ ಕಣ್ಣಲ್ಲಿ ಇದ್ಕೊಂಡು ಹಿಂಗೆ ನೋಡ್ಕೊಂಡು ಹಿಂಗೆ ವಾಪಸ್ ಹೋಗ್ತಾರೆ ನೋಡಿ. ಹ್ಞೂ, ನಿಜವಾಗ್ಲು ಗ್ರೇಟ್. ಬಟ್ ನನಗೆ ಆ ಕಥೆಗೆ ಆ ಸಾಂಗ್ ಸೀಕ್ವೆನ್ಸ್ ಏನು ಬೇಕಾಗಿತ್ತೋ ಅದ್ಭುತವಾಗಿ ರಾಕಣ ಕೊಟ್ಟಿರುತ್ತೆ. ಅದು ನಾನು ತುಂಬಾ ಖುಷಿಯಾಗುತ್ತೆ ನನಗೆ. ಅಲ್ವಾ, ಆಕ್ಚುಲಿ ಆ ಸೆಟ್ಟಲ್ಲಿ ರಾಕಣ ಡ್ಯಾನ್ಸ್ ಮಾಡೋದು ಎಲ್ಲರೂ ಚಪಾಳೆ ಮತ್ತೆ ಎಲ್ಲ ಸಾಕು. ಡೈರೆಕ್ಟರ್ ಒಬ್ರಿಗೆ ಮಾತ್ರ ಗೊತ್ತಿದ್ದು ಆ ಸ್ಟೆಪ್ ಅಲ್ಲಿ ಮಾಡ್ತಾರೆ ಅಂತ. ಮಿಕ್ಕಿದ್ದ ಟೀಮ್ ನವ್ರು ಯಾರಿಗೂ ಗೊತ್ತಿಲ್ಲ. A few moments later. ಅಲ್ಲ ಇಲ್ಲಿ ಮಂಚಕ್ಕೆ ಮರ್ಯಾದೆ ಕೊಟ್ಟರೆ ಅಲ್ಲಿ ಆರಿ ಕೊಡಕ್ ಹೋಗ್ತೀವಿ. ತುಂಬಾ ಥ್ಯಾಂಕ್ಸ್ ಇದೆ, ತುಂಬಾ ಖುಷಿ ಆಯ್ತು. ನಾವು ನೋಡಿ ಇಂಟರ್ ಕರ್ಕೊಂಡಾಗ ಕಾಫಿ ಸಿಗ್ತು, ನೀವು ಸ್ವಲ್ಪ ಕಾಫಿ ಕುಡಿದು ಎನಿಹೋ. ನಾನೀಗ ನಾಳೆ ರಿಲೀಸ್ ಇರೋದ್ರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸಕೊಂಡಿದ್ದೆ, ನಾನು ಬರ್ತೇನೆ. ನರೇಂದ್ರ ಬಾಬು ಸರ್ ಫ್ಯಾನ್ಸ್ ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ ಬಂದು ನೋಡಿ. ಅಯ್ಯೋ ಈ ಸರ್ ಹಿಂಗ್ ಸಿಂಕ್ ಅಂತ ಬಂದು ಸಿಂಕ್ ಅಂತ ಹೋಗ್ಬಿಡ್ತಾರೆ ನೋಡಿ. ಅದೇ ನನಗೆ ಬೇರೆ ಚಾನಲ್ ಇಂಟರ್ವ್ಯೂ ಇದೆ, ಒಂಚೂರು ಹೋಗಿ ಬರ್ತೀನಿ. ಓಕೆ, ನಾಳೆ ಸಿಗೋಣ. ಬಾಯ್ ಬಾಯ್. ಅರೇ 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 ಅರೆ, ಇದಕ್ಕೆ ತಾನೆ ಹೇಳೋದು ಕಿಸ್ಮತ್ಗೆ ಬಾಯ್ ಅಂಟಿಲ್ಗೆ ಬಿಡಿದಾಗ ಪುರ್ಸತ್ಗೆ ಇಲ್ಲ ಅಂತಾರೆ ಅಂತ.